ರೀಜನಲ್ ಲ್ಯಾಂಗ್ವೇಜ್ ಅದರ ಜೊತೆಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಟ್ವಿಟರ್ ಅಲ್ಲಿ ಅಜಯ್ ದೇವ್ಗನ್ ಅವರಿಗೆ ಕಿಚ್ಚಾ ಸುದೀಪ್ ಅವರು ಆನ್ಸರ್ ಮಾಡಿದ್ದಾರೆ. ಸೊ ತಮ್ಮ ಒಪಿನಿಯನ್ ಏನು ಹೇಳ್ತೀರಾ ರೀಜನಲ್ ಲ್ಯಾಂಗ್ವೇಜ್ ಗಳಿಗೆ? ಸರ್, ಈ ವಿಷಯದ ಬಗ್ಗೆ ನಾನು ಒಪಿನಿಯನ್ ನಾನು ಹೇಳಲ್ಲ, ದೇರ್ ಇಸ್ ನೋ ಕಮೆಂಟ್ಸ್. ಒಂದಂತೂ ಸತ್ಯ, ನಾವು ಕನ್ನಡಿಗರು, ಕನ್ನಡದ ಭಾಷೆ ಮೇಲೆ ಹೆಮ್ಮೆ ಅನ್ನೋದಿದೆ, ಎಲ್ಲ ಭಾಷೆಗೂ ಗೌರವಿಸ್ತೀವಿ. ಅದೆಲ್ಲರೂ ದೊಡ್ಡ ದೊಡ್ಡವರು ಕೂಡ ಮಾತಾಡಾಗಿದೆ ಅದ್ರ ಬಗ್ಗೆ. ಮಾತಾಡ್ದಂಥವರೇ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಸರ್ ಅಲ್ವಾ, ಯಾರ್ಯಾರು ಕಮೆಂಟ್ ಮಾಡಿದ್ರೆ ಮಾತಾಡ್ದವರೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಬಟ್ ಯಾ ಒಂದು ಕಿಚ್ಚ ಅನ್ನೋದು ಅಭಿಮಾನಿಗಳಲ್ಲಿ ನಿಮ್ಮಲ್ಲೆಲ್ಲರಲ್ಲೂ ಒಂದು ಪ್ರಶ್ನೆ ಇರುತ್ತೆ. ಬಟ್ ಅದಕ್ಕೆ ಒಂದೇ ಉತ್ತರ, ನಾವು ಕನ್ನಡಿಗರು, ಕನ್ನಡ ಭಾಷೆ ಹೆಮ್ಮೆ ಇದೆ, ಎಲ್ಲ ಭಾಷೆ ಮೇಲೂ ಹೆಮ್ಮೆ ಇದೆ, ಎಲ್ಲ ಭಾಷೆನೂ ನಮ್ಮ ಭಾಷೆ, ನಾವು ಭಾರತೀಯರು, ಎಲ್ಲ ಭಾಷೆನೂ ಗೆಲ್ಬೇಕು. ಯಾರೋ ಒಬ್ಬರು ಮಾತಾಡಿದ್ರು, ಒಬ್ಬರು ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಆ್ಯಕ್ಚುಲಿ ಗೊತ್ತಿರ್ತಕ್ಕಂಥ ವಿಷಯ ಅಲ್ಲ. ಈಗ ನೀವು ಈಗ ನೀವು ಪಾಕಿಸ್ತಾನ ಸಪೋರ್ಟ್ ಮಾಡ್ತೀರಾ, ಇಂಡಿಯಾ ಸಪೋರ್ಟ್ ಮಾಡ್ತೀರಾ? ಇಂಡಿಯಾ ಸರ್. ಅಷ್ಟೇ ಸರ್, ಒಳಗಡೆ ಉತ್ತರ ಇದೆಯಲ್ಲ, ಯಾರೊಬ್ಬರು ಮಾತಾಡಿದ್ದಕ್ಕೆ ಅದಕ್ಕೆ ನಾವು ತಲೆ ಕಚ್ಕೊಂಡು ಕಮೆಂಟ್ ಮಾಡೋದು. ಅಷ್ಟೇ, ಹಿಂದಿ ರಾಷ್ಟ್ರ ಭಾಷೆ ಅಂತ ಅದ್ರ ಬಗ್ಗೆ ನೀವು ಹಿಂದಿ ರಾಷ್ಟ್ರ ಭಾಷೆ ಸರ್, ನಾನು ಅದನ್ನ ಹೇಳ್ತೇನೆ, ನಾವು ಭಾರತೀಯರು ಸರ್, ಯಾವ ಭಾಷೆ ದೊಡ್ಡದು ಯಾವ ಭಾಷೆ ಚಿಕ್ಕದು ಅನ್ನೋದಲ್ಲ, ಎಲ್ಲದಕ್ಕೂ ಸರಿ ಸಮಾನವಾದಂಥ ಗೌರವ ಇದೆ, ಎಲ್ಲ ಭಾಷೆನೂ ದೇವರೇ. ಇಟ್ ಇಸ್ ಒಂದು ಕಮ್ಯುನಿಕೇಷನ್ ಅನ್ನೋದು ಒಂದು ಆ್ಯಕ್ಚುಲಿ ಮೇನ್ ಉದ್ದೇಶ ಭಾಷೆ ಅನ್ನೋದು, ಇಟ್ಸ್ ಕಮ್ಯುನಿಕೇಷನ್. ಬಟ್ ಅದ್ರ ಮೇಲೆ ನಮ್ಮ ಮಾತೃಭಾಷೆ ಅನ್ನೋದು ಇರುತ್ತಲ್ಲ, ಅದ್ರ ಮೇಲೆ ಒಂದು ಹೆಚ್ಚಿನ ಒಂದು ಒಲವು, ಹೆಚ್ಚಿನ ಒಂದು ಗೌರವ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನನಗೆ ಎಲ್ಲ ಭಾಷೆ ಮೇಲೆ ಗೌರವ ಇದೆ. ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್, ಯಾವುದು ನ್ಯಾಷನಲ್ ಲ್ಯಾಂಗ್ವೇಜ್, ಯಾವುದು ರೀಜನಲ್ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ. ನನಗೆ ಒಂದೇ ಒಂದು ವಿಷಯ ಗೊತ್ತಿರೋದು, ಎಲ್ಲ ಲ್ಯಾಂಗ್ವೇಜು ನಮ್ಮ ಲ್ಯಾಂಗ್ವೇಜೇ, ಆದರೆ ನಾನು ಭಾರತೀಯನಾದ್ರೂ ಸ್ಪೆಷಲಿ ಒಬ್ಬ ಕನ್ನಡಿ. ಸಂಜನಾ ಅವರೇ, ಕನ್ನಡ ರಣ್ಣಾವತ್ ಅವರು ಹೇಳ್ತಾರೆ ಸಂಸ್ಕೃತ ನಮ್ಮ ರಾಷ್ಟ್ರೀಯ ಭಾಷೆ ಆಗಬೇಕು. ಆಸ್ ಎ ಆಕ್ಟ್ರೆಸ್ ತಾವೇ ಹೇಳ್ತೀರಾ? ನನಗೆ ಇದ್ರ ಬಗ್ಗೆ ಆಕ್ಚುಲಿ ಇವಾಗೆ ಕೇಳ್ತಾ ಇರೋದು. ಸೊ ಐ ಡೋಂಟ್ ನೋ ಅವ್ರ ಒಪಿನಿಯನ್, ಅದು ನನಗೆ ನಿಜವಾಗ್ಲೂ ಏನು ಮಾತಾಡೋ ಕೂಡ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಯಾವ ಸಿನಾರಿಯೋಲಿ ಅವ್ರು ಅದನ್ನ ಹೇಳಿದ್ರು ಅನ್ನೋದು ನನಗೆ ಐಡಿಯಾ ಇಲ್ಲ. ನೀವು ಹೇಳ್ತಿರೋದೆ ನಾನು ಫಸ್ಟ್ ಟೈಮ್ ಕೇಳ್ತೇನೆ. ಸೊ ಮೇ ಬಿ ಅದ್ರ ಏನು ಕೇಳಿದ್ರು ಏನು ಅನ್ನುವಾಗ ಒಂದು ಐಡಿಯಾ ಸಿಗುತ್ತೆ. ಬಟ್ ನಾವು ಸಂಸ್ಕೃತ ರಾಷ್ಟ್ರ ಭಾಷೆ ಆಗಬೇಕು, ನಿಮ್ಗೇನಿಸುತ್ತೆ ಅಂದರೆ ಏನು ಹೇಳಿ? ನಮ್ಮ ಭಾಷೆ ಮೇಲೆ ಸರ್ ಹೇಳ್ದಂಗೆ ಒಂದು ಅಭಿಮಾನ ಇದೆ, ಮಿಕ್ಕಿದ್ದೇನು ಅವ್ರವ್ರ ಒಪಿನಿಯನ್ಸ್ ಅಷ್ಟೇ, ಏನು ಕಮೆಂಟ್ ಮಾಡೋಕ್ಕೆ ಏನು ಇದಿಲ್ಲ. ನಾನು ಕಮೆಂಟ್ ಮಾಡಿದೆ ಅಂದ ತಕ್ಷಣ ಅದು ಆಗುತ್ತೆ ಅಂತಲೂ ಅಲ್ಲ. ಸೊ ಬಟ್ ಉತ್ತಮ ಚರ್ಚೆ ಆರಂಭ ಭಾಷೆಗಳ ವಿಚಾರದಲ್ಲಿ ರೀಜನಲ್ ಲ್ಯಾಂಗ್ವೇಜಸ್ ಗಳಿಗೆ ಪ್ರಾಮುಖ್ಯತೆ ಸರ್, ಅವ್ರವ್ರು ಇವಾಗ ನೀವು ನಮ್ಮನ್ನ ಕೇಳಿದ್ರೆ ನಾವು ನಮ್ದ ಬಗ್ಗೆ ಮಾತಾಡ್ತೀವಿ, ನೆಕ್ಸ್ಟ್ ತೆಲುಗು ಹೋದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ಅಷ್ಟೇ ಚರ್ಚೆ ಅಲ್ಲಲ್ಲೇ ಇದಾಗೋಗ್ಬಿಡುತ್ತೆ ಸರ್. ತಿಳಿದವರು ಎಜುಕೇಟೆಡ್ ಇದ್ದವ್ರಿಗೆ ನಾವು ಹೇಳ್ಬೇಕಾದಂತ ಅವಶ್ಯಕತೆ ಇದೆಯಾ ಸರ್? ತಿಳಿದವ್ರಿಗೆ ನಾವು ಹೇಳೋ ಅವಶ್ಯಕತೆನೂ ಇಲ್ಲ ಸರ್, ಎರಡಕ್ಕೂ ಹೇಳೋ ಅವಶ್ಯಕತೆ ಇಲ್ಲ ಸರ್, ಅಷ್ಟೇ ಸಿಂಪಲ್ ಉತ್ತರ.